ತೋರಿಸ್ತಿದ್ದೀನಿ, ತೋರಿಸಿದ್ದಿಲ್ಲ. ಫ್ರಿಡ್ಜ್ ನೋಡ್ರಿ, ಇದು ಹೊಸ ಫ್ರಿಡ್ಜ್. ಇದು ನನಗೂ ಗೊತ್ತೇ ಇಲ್ಲ, ಅವ್ರು ತೊಗೊಂಡಿದ್ದೆ ನಂಗೆ ಗೊತ್ತಿಲ್ಲ. ಇಲ್ಲಿ ಬಂದ ತಕ್ಷಣ ನಾನೇ ಗಾಡೀನಿ. ಈಗ ಇಷ್ಟು ಕೆಲಸ ಮಾಡೀನಿ ನೋಡ್ರಿ, ನಿಮ್ಗೆ ಅದೇ ಹೇಳಕ್ಕತ್ತಿದ್ನಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗಾಗ್ಬಿಟ್ಟೈತಿ, ಇದು ಜಿಡ್ಡಾಗ್ಬಿಟ್ಟೈತಿ ರೀ. ಇದೆಲ್ಲ ಕೆಬ್ರಿದ್ರು ಬರಲ್ಲ, ತಂತಿ ತಗೊಂಡು ತಿಕ್ಕಿದ್ರು ಬರಲ್ಲ. ಹಂಗ ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ, ನೀವು ಕೂಡ ಆರಾಮದೀರಿ ಅಂದ್ಕೊಂಡು ವ್ಲಾಗ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ. ಬರ್ರಿ, ಮತ್ತು ಗೋವಾದಲ್ಲಿ ಮೂರನೇ ದಿನದ ವ್ಲಾಗ್ ಸ್ಟಾರ್ಟ್ ಆಯಿತು. ನಿನ್ನೆ ಕೆಲಸ, ಮೊನ್ನೆ ಕೆಲಸ ಆಯಿತು, ಇವತ್ತೇನಿಲ್ಲ ಅಷ್ಟು ಕೆಲಸ ಅಂತೇಳಿ ರಿಲ್ಯಾಕ್ಸ್. ಅಂದ್ರೆ ಡೈಲಿ ಏನು ಕೆಲಸ ಮಾಡ್ತಿರ್ತೀನಿಲ್ಲ ಅದಷ್ಟೇ, ಅಡುಗೆ ಮಾಡೋದು, ಉಣ್ಣೋದು, ಈ ದಿನದ ಬಟ್ಟೆ ತೊಳೆದು, ಕಸ ಬಾಂಡೆ, ಇದನ್ನು ಬಿಟ್ಟರೆ ಮತ್ತೇನಿಲ್ಲ ಫ್ರೆಂಡ್ಸ್. ಟೈಮ್ ಇವಾಗ ಎಷ್ಟಾಗೈತಿ ಅಂತಂದ್ರೆ 2:30 ಆಗೈತ್ರಿ. ಕರೆಕ್ಟಾಗಿ ಭಾಳ ಹೊಯ್ಟ್ ಬರ್ತದೆ ಮಗ. 2:30 ಆಗೈತೆ ಟೈಮ್ ನೋಡ್ರಿ, ಅಲ್ಲಿ ಕಾಣಿಸ್ತೈತಿ ಮಗ. ಗಡಿಯಾರ ಚೇಂಜ್ ಆಗೈತೆ ನೋಡ್ರಿ, ಮೊನ್ನೆ ಸಪ್ತಕೊಳಗೆ ಗಡಿಯಾರ ಚೇಂಜ್ ಮಾಡ್ಯಾರ. ಸಿಕ್ಕಾಪಟ್ಟೆ ಸಾಮಾನು ತೊಗೊಂಡ್ರೆ ಏನಂತ ಹೇಳಿ ಅದನ್ನು ಕೂಡ ಈ ಉಳಿದ ಜಗಿಂದು ನಾನು ಶೇರ್ ಮಾಡ್ಕೋತೀನಿ. ಬಟ್ಟೆ ಪ್ರತಿಯೊಂದನ್ನು ತೊಳೆದು ಹಾಕೀನಿ ಇವತ್ತು ನೋಡ್ರಿ. ಇಲ್ಲೆಲ್ಲ ಸಣ್ಣ ಚಾದರ ಅದೆಲ್ಲ ಹೊರಗಡೆ ತೊಳೆದು ಹಾಕ್ಬೇಕಂತಂದ್ರೆ ಮಳಿ ರೀ. ಹೆಂಗಂದ್ರೆ ಒಂದು 5 ನಿಮಿಷ ಸರಪ್ಪನಾಗ ಬಂದ್ಬಿಡ್ತೈತಿ, ಮತ್ತೆ ಸ್ಟಾಪ್ ಆಗಿಬಿಡ್ತೈತಿ. ಓಮ್ಕಾರ ಓಡಾಡಕತ್ತ ನೋಡ್ರಿ, ಪ್ಯಾಂಪರ್ಸ್ ಹಾಕಿನಿ ರೀ ಓಮಗ. ಯಾಕಂದ್ರೆ ಒಂಚೂರು ನೀರು ಚೇಂಜ್ ಆಗಿದ್ದಕ್ಕೋ ಏನೋ ಹೀಟ್ ಅದಂಗೆ ಆಗಿತ್ತೋ ಏನೋ ಗೊತ್ತಿಲ್ಲ. ಚುರೇ 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 ಇಸಿ 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 ಹಿಂಗತ್ತೆ ಮಾಡಾಕತ್ತಾನ. ಅದಕ್ಕಂತೆ ಪ್ಯಾಂಪರ್ಸ್ ಹಾಕಿ ಕೈಬಿಟ್ಟಿದ್ದೀನಿ. ಚಡ್ಡಿ ಅಂತ ಸಿಕ್ಕಾಪಟ್ಟೆ ಬೇಕಾಗುತ್ತೆ, ಈಗ ಮಳೆಗಾಲ ಒಂದು ಐತಲ್ಲ ಒಣಗಂಗಿಲ್ಲ. ಅವು ಚಡ್ಡಿ ಅಂತಂದರೆ ಕಡೆ ಒಂದಾಗ ಒಯ್ದಿರಲ್ಲ, ಹಾಕಾನೆ ಹಿಂಗೆ ಬಡನ ಕುಂತ್ಬಿಟ್ಟೇನೆ ಚಡ್ಡಿ. ಅದು ಚೇಂಜ್ ಮಾಡಿದ್ರೆ ಇದು ಒಂದು ಸಲ ಪ್ಯಾಂಪರ್ಸ್ ಆದ್ರೆ ನಡೀತೈತಿ ರೀ. ಒಂದೆರಡು ಸಲ ಸೂ ಮಾಡಿದ್ರು ಅದು ಇದು ನಡೀತೈತೆ. ಅದಕ್ಕೆ ಒಂದೆರಡು ಇವತ್ತಿನ ಸಂಜೆ ತನಕ ನೋಡ್ತೀನಿ, ಇಲ್ಲಾಂದ್ರೆ ಇಲ್ಲೇ ಒಂದು ಕರ್ಕೊಂಡು ಹೋಗ್ಬರ್ಬೇಕ್ರಿ. ದೊಡ್ಡವ್ರಿಗೆ ಎಷ್ಟೋ ಅದ್ರಾಗ ಗೋವಾದ ನೀರು ಹತ್ತವ ಅಂತ ಹೇಳ್ತಾರೆ, ದೊಡ್ಡವ್ರಿಗೆ ಎಷ್ಟೋ ಚೇಂಜಸ್ ಆಗುತ್ತೆ. ಇನ್ನು ಸಣ್ಣ ಮಕ್ಕಳಿಗೆ ಕೇಳಲೇಬಾರ್ದು. ಏ ಓಮ್ ಯಾಕಾರೆ ದಿಕ ಇದಾರ ದಿಕ ಶಿಖರ್ ಶೀ ಶಿಖರ ಫು ಫು ಖಾನೆ ಕನೇ ಖಾನೆ ಕನೇ ದೇ ದರ್ ದೇ 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 ಓಂಕಾರ್ ಖಾನೆ ಕನೇ ಬರ್ರಿ. ಬರೋ ಟೈಮ್ದಾಗ ಸುಜೆ ತಕ್ಕ ಒಂದಿಷ್ಟು ಬೆಣ್ಣೆ ಕಟ್ಟು ಕಳಿಸಿದ್ಲು. ಅದನ್ನು ಸದ್ದ ಮಮ್ಮಿ ಕಾಸ್ತಾರ. 2 ದಿನ ಬೀಜಿ ಒಳಗೆ ಕಾಸಿದ್ದೆ ಇಲ್ಲ, ನೀರು ಹಾಕಿಟ್ಟಿದ್ವಿ. ಇವಾಗ ಅದನ್ನು ತೊಳೆಯಕತ್ತಾರ, ತೊಳೆದು ಕಾಸ್ತೀನಿ ಅಂತ ಹೇಳ್ಯಾರ. ಬರ್ರಿ ಲಗುನಂತ. ಇಲ್ಲಿ ನೋಡ್ರಿ, ಇಲ್ಲಿ ಶ್ರೀ ಮಲ್ಕೊಂಡನ ಫ್ರೆಂಡ್ಸ. ನಾನು ನಿಮ್ಗೆ ನಮ್ಮ ಮನೆಗೆ ಇನ್ನೊಂದು ಹೊಸ ಮೆಂಬರ್ ಜಾಯ್ನ್ ಆಗೈತಿ. ರಾಳಿ ಬಿಡದಾಗ ತೋರಿಸ್ತಿದ್ದೀನಿ, ತೋರಿಸಿದ್ದಿಲ್ಲ. ಫ್ರಿಡ್ಜ್ ನೋಡ್ರಿ, ಇದು ಹೊಸ ಫ್ರಿಡ್ಜ್. ಇದು ನನಗೂ ಗೊತ್ತೇ ಇಲ್ಲ, ಅವ್ರು ತೊಗೊಂಡಿದ್ದೆ ನಂಗೆ ಗೊತ್ತಿಲ್ಲ. ಇಲ್ಲಿ ಬಂದ ತಕ್ಷಣ ನಾನೇ ಗಾವಾಗಿನಿ, ಅಯ್ಯೋ ಫ್ರಿಡ್ಜ್ ಅಂತ ಹೇಳಿ. ನಮ್ಮ ಶ್ರೀ ಸಮಂತ್ ಕಿಲಿ ಹಾಕಿನ್ರಿ ಇದನ್ನು, ಇಲ್ಲಾಂದ್ರೆ ನಾನು ಕಿಲಿ ಹಾಕ್ತಿದ್ದಿಲ್ಲ. ಶ್ರೀ ಸಮಂತ್ ಕಿಲಿ ಹಾಕಿದಂಗೆ ರೀ ಇದು, ತೋರಿಸ್ತೀನಿ ತಡ್ರಿಪ್ಪ. ಇಲ್ಲ ನೋಡ್ರಿ, ಇಲ್ಲಿ 10 ಜಾಗದೊಳಗೆ ಇದು ಮಾಡೋಕ್ಕೂ ತೊಂದ್ರೇನೆ ನೋಡಿ. ಇಷ್ಟೆಲ್ಲ ಕಾಯಿಪಲ್ಲೆ ತಂದು ಬರೋ ಮುಂದೆ ಮಮ್ಮಿ ಮಾಡ್ಕೊಂಬಂದಿದ್ದೈತಲ್ಲ, ತುಂಬೈತಿ ಫ್ರಿಡ್ಜಿನ ತುಂಬ. ಸದ್ಯಕ್ಕಂತೂ ಫ್ರಿಡ್ಜ್ ಕಲರ್ ಹೆಂಗೆ ಅದಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ನಾನು ಕಲರ್ ಬೇರೆ ಚಾಯ್ಸ್ ಮಾಡ್ತಿದ್ನಿ, ಮತ್ತು ನಮ್ಮ ಮನೆಯವ್ರು ಹೇಳದೆ ತಂದಾರಲ್ಲ, ಅವ್ರು ಈ ಕಲರ್ ನಂಗೆ ಇಷ್ಟ ಆಗುತ್ತೆ ಅಂದ್ಕೊಂಡು ತಂಬಂದಾರ. ಚಂದ ಅನ್ಸುತ್ತೆ, ಹಂಗೇನಿಲ್ಲ. ಅಜೋ ಅಜೋ ಅಂತಾರೆ ಶ್ರೀ ಈ ಜೋಳಿಗೆ ಇಲ್ಲಿ ಅಡ್ಡಾಗ್ತಿತ್ತು ನೋಡ್ರಿ, ಹಂಗಾಗಿ ಅಡುಗೆ ಮನೆಯಾಗ ಅಡ್ಡಾಡಕ ಅದು ಇದು ಅನ್ಸುತ್ತೆ. ಯಾಕಪ್ಪ ಹಿಂಗೆ ಯಾಕದು ಫ್ರಿಡ್ಜ್ ಹಸಿ ಮ್ಯಾಗ ಕುಂತೈತಂದ್ರೆ, ಇಲ್ಲಿ ನೋಡ್ರಿ ಈಗ ನಮ್ಮ ಓಂಕಾರ ಹೆಂಗೆ ನಿಂತಲ್ಲ, ಹಿಂಗೆ ನಿಂತಾಗ ಇಲ್ಲಿ ವಾಯರ್ ಇರ್ತಾವ, ಅವ್ರದ್ದು ಇಬ್ಬರು ಹಿಡ್ಕೋತಾರೆ, ನಮ್ಮ ಶ್ರೀನೂ ಜಗ್ತಾನ ಓಂಕಾರನೂ ಜಗ್ತಾನ. ಹಂಗಾಗಿ ಅದಕ್ಕೊಂದಿಷ್ಟು ಸೇಫ್ ಮಾಡೋ ತನೂ ವಾಯರ್ ಒಳಗೆ ಮಾಡಿ ಈ ಥರ ಹಸಿ ಮ್ಯಾಗ ಇಟ್ಟಾರ ನೋಡ್ರಿ ಫ್ರಿಡ್ಜ್ ನೋಡ್ರಿ. ಇಲ್ಲಿ ಬರ್ರಿ, ಇಲ್ಲಿ ಬೆಣ್ಣೆ ನೋಡೋಣಂತ. 1.5 ಕೆಜಿ ಅಷ್ಟು ಬೆಣ್ಣೆ ಕಟ್ಟಾಳ ನೋಡ್ರಿ ನಮ್ಮಕ್ಕ ಸೃಷ್ಟಿಯರ್ ಮೂವಿ ಸುಜಾತಕ್ಕ. ತಿಂತೀಯನು ಅಮ್ಮ ಹ್ಞೂ.
ಇದು ನಾವು ಬೆಣ್ಣೆ ತಂದ್ಕೇಸಿ ಇವತ್ತು ಮೂರು ದಿನ ಆಯ್ತು ನೋಡ್ರಿ. ಇದನ್ನು ನಾವು ಊರಿಗೆ ಬರೋದಿನ ನಮ್ಮ ಅಕ್ಕ ಅಲ್ಲಿ ಕಟ್ಟಿದ್ದೆ ಇತ್ತು. ಹೊರಗಡೆನೇ ಇಟ್ಟಿದ್ದು ಇದನ್ನು, ಫ್ರಿಜ್ನಾಗ ಏನು ಇಟ್ಟಿದ್ದಿಲ್ಲ. ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿಲ್ಲ ಮಮ್ಮಿ, ಉಪ್ಪು ಹಾಕಿ ತೊಳಿತಾರೆ ನೋಡ್ರಿ ನೀರು ಹಾಕೇಸಿ. ಬೆಳ್ಳಗುನಾಗುತ್ತಾ ಹಿಂಗೇನ್ರ ಮಜ್ಜಿಗೆ ಅಂಶ ಇತ್ತಂದ್ರೆ ಅದು ಹೋಗ್ತೈತಿ. ಬಿತ್ತಾ ಕೊಟ್ಟಿರಿ ಫ್ಯಾನ್ ಹಚ್ಚಿದೆ ನೋಡ್ರಿ ನಮ್ಮ ಓಂಕಾರ. ಒಂದಿಷ್ಟು ವಿಡಿಯೋ ಮಾಡ್ಬೇಕಂದ್ರೆ ಕೊಯ್ ಕೊಯ್ನ್ ಆಗ್ತಾನ, ಯಾಕಂದ್ರೆ ಕುದಿ ಅನ್ಸುತ್ತೆ, ಸಿಕ್ಕಾಪಟ್ಟೆ ಕುದಿ ಅನ್ಸುತ್ತೆ. ಮತ್ತು ಕಾಸ ಮುಂದಾಗ ಬಂದ್ ಮಾಡಿದ್ರ ಅಂತೇಳಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ. ಇಲ್ಲಿ ನೋಡ್ರಿ ಇಲ್ಲಿ ಕರಿಬೇವು, ಜವಾರಿ ಕರಿಬೇವು ಇದು ನಮ್ಮ ಮನೆಯವರು ನಿನ್ನೆ ತೊಗೊಂಬಂದಿದ್ರ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಒಂದಿಷ್ಟು ರಚಿತ ಕೊಟ್ಟಿನಿ, ಮತ್ತು ಹಂಗೆ ಇಟ್ಟಿನಿ ನೋಡ್ರಿಪ್ಪ. ಸಾಮಾನಂತೂ ಎಲ್ಲ ಹಿಂಗೆ ಕುಂತವ. ಒಂದಿಷ್ಟು ಕಂಪ್ನಿ ಒಳಗೆ ಸಾಬೂನು ಕೊಟ್ಟಿದ್ರು ಫ್ರೆಂಡ್ಸ, ತೋರಿಸ್ತಿಂತಾಳ್ರಿ ನಿಮಗೆ. ವರ್ಷ ಕೊಡ್ತಾರೆ ನಮಗೆ ಗಿಫ್ಟ್ ವಾಚರ್ ಸಾಬೂನು ಪ್ರತಿಯೊಂದನ್ನು ಕೊಡ್ತಾರೆ ನೋಡ್ರಿ. ಮೊನ್ನೆ ಕೊಟ್ಟಿದ್ರಂತ ನಮ್ಮ ಮನೆಯವ್ರು ಆಲ್ಮೋಸ್ಟ್ ಯೂಸ್ ಮಾಡ್ಯಾರ. ಹೊಸದಾಗಿ ಯಾವ ಬ್ರ್ಯಾಂಡ್ ಬರ್ತಲ್ಲ ಅದೇ ಕೊಡ್ತಾರೆ ದರ ವರ್ಷನು. ಇವೆಲ್ಲ ಮೈಗಚ್ಚು ಸಾಬೂನು ನೋಡ್ರಿ ನೋಡ್ರಿ. ಇದು ಬಾದಾಮ್ ಅದ, ಇದು ಜೇನುತುಪ್ಪ ಫ್ಲವರ್ ಅದ, ಇದು ಬೇನಿಯಲ್ಲಿ ಫ್ಲವರ್ ಐತಿ, ಇದು ಜೇನುತುಪ್ಪ. ಜೇನುತುಪ್ಪ ಬಾದಾಮ ಇಷ್ಟು ಮಸ್ತ್ ಸ್ಮೆಲ್ ಅದಾವಂದ್ರೆ ಭಾರಿ ಸ್ಮೆಲ್ ಅದಾವ್ರಿ. ಇವು ಸದ ಭಾಳ ಚಂದ ಅದಾವ ರೀ ಸ್ಮೆಲ್. ಅದ್ರ ಒಂದಿಷ್ಟು ಯೂಸ್ ಮಾಡ್ಯಾರ ಫ್ರೆಂಡ್ಸ. ನಮ್ಮ ಮನೆಯವ್ರು ಒಂದಿಷ್ಟು ರೇಷನ್ ತೊಗೊಂಬಂದಾರ, ಇವನು ಅವ್ರ ಜೊತೆಗೆ ಇಟ್ಬಿಟ್ಟು ಕರೆಕ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ ಇಲ್ಲಿ ತುಪ್ಪ, ಇದಕ್ಕೆ ಹಾಕೋಣ ಆಗಲ್ಕಿ ಐತಿದಂಗೆ ಆಗ್ಬಿಡುತ್ತೆ ನೋಡ್ರಿ. ಬರ್ರಿ ಇಲ್ಲಿ ತುಪ್ಪದ ಮತ್ತೆ ತೋರಿಸ್ತೇನಂತ. ಸದ್ಯಕ್ಕೆ ನೋಡ್ರಿ ಅನ್ನ ಮಾಡೀನಿ. ಸೊ ಜೀರಾ ರೈಸ್ ಏನಾಗುತ್ತೇನೆ. ರಚಿತಾರ ಮನೆಗೆ ಹೋಗಿದ್ವಿ, ಅಲ್ಲಿ ಬಜ್ಜಿ ಕಾಂದ ಇದ್ರ ಬಜ್ಜಿ ಮಿರ್ಚಿ ಬಜ್ಜಿ ಬಟಾಟ ಬಜ್ಜಿ ಮಾಡಿ ಕೊಟ್ಟಿದ್ದು. ಚಹಾ ಕುಡ್ದು ಅಲ್ಲೇ ಬಂದ್ವಿ ಮಮ್ಮಿ. ಸಂಜೆ ಟೈಮ್ದಾಗನ ನಂಗೆ ಹೊಟ್ಟೆ ತುಂಬತ್ತವ, ಇನ್ನೇನು ಜಾಸ್ತಿ ಉಣ್ಣಲ್ಲ ನಂದು. ಅವ್ರಿಗೆ ಕೇಳಿದ್ನಿ ಸುಮ್ಮ ಒಂದು ಯಾವ್ದಾರು ಅನ್ನ ಮಾಡಿಬಿಡು ಅಂತೇಳಂದ್ರೆ, ಅದಕ್ಕೆ ಈ ಅನ್ನ ಮಾಡಿ ನೋಡ್ರಿ. ಅನ್ನ ಮಸ್ತ್ ಆಗೈತೆ ರೀ. ಶ್ರೀ ಒಂದಿಷ್ಟೇ ಸಜ್ಕ ಮಾಡಿದ್ನಿ, ಸಜ್ಕ ಉಂಡಾನೀಗವ ಒಂದು ಊಟ ಅಂತ ಆಗೈತಿ. ನಮ್ಮ ಓಂಕಾರ ಮಲ್ಕೊಂಡನು ರೀ, ಮಲ್ಕೊಂಡೆದ್ನಂದ್ರೆ ನೋಡಬೇಕು. ನೋಡ್ರಿ ಮಮ್ಮಿ ತುಪ್ಪ ಕಾಸಿದ್ಲಲ್ಲ, ಇಷ್ಟ ಆಗೈತೆ ನೋಡ್ರಿ ತುಪ್ಪ. ಸೊ ಯಾವ ಕಡೆನೂ ಕಾಣಲ್ಲ ಇಷ್ಟು ಡಬ್ಬಿಲಿ ಆಗೈತೆ ನೋಡ್ರಿ. ಇದು ಈ ಕರೆಕ್ಟ್ ಇದು ಇದಕ್ಕಾಗೈತಿ. ಹೇಳಿ ಒಂದು ಅರ್ಧ ಕೆ ಜಿ ಬೆಣ್ಣೆ ತೆಗದಾರ, ಮತ್ತು ನಾನೇ ತೆಗಿ ಅಂದಿದ್ದೆ. ನಮ್ಮ ಮನೆಯವ್ರಿಗೆ ಬೆಣ್ಣೆ ಅಂದ್ರೆ ಭಾಳ ಇಷ್ಟ. ಹ್ಞೂ ಸರಿ 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 ಬೀಳ್ತಿ ಸರಿ. ಸುಮ್ಮ 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 ಮಂಕಿ ಬರುತ್ತೆ ನೋಡಿ ಸುಮ್ಮ. ನಮ್ಮ ಶ್ರೀ ವಾಕರ್ ಮ್ಯಾಗ ಹತ್ತಿ ತೊಗೊಳಕ್ ಹತ್ತಿದ್ದ, ವಾಕರ್ ಮುಂದಕ್ಕೆ ಜರಿತ್ರಿ. ಆತನು ಎಲ್ಲ ಹತ್ತಿ ಅಳಬಾರ್ದು ಅಳಬಾರ್ದು. ಚುಪ್ ಚುಪ್ ಕಾ ಕಾ ಕಳ ಇನ್ನ ನಾಳೆಗೆ ಆಗತ್ರಿ ಇದು ಕಾ ಕಾ. ಹ್ಞೂ ಹೊತ್ಕೊಳ್ಳ ಆಪ ನಡಿ ಸಣ್ಣ ಕೂಸ. ಹ್ಞೂ ನಡಿ ತುಪ್ಪ ತೆಗೆದಿಡ್ದಂತಾಡ್ ನೀರದೆಲ್ಲ ಬೆಳಗಡಬಾರ್ದು. ಹ್ಞೂ ಬಾ ಬಾ ವಾಕರ್ದಾಗ ಹತ್ತಬೇಕಿಲ್ಲ ಹತ್ತು ಒಲ್ಲ ಬಾ ಬಾ ಬಾ. ನಮ್ಮದು ಟಿ ವಿ ಚಲೋವ ಇದ್ದಿಲ್ಲರಿ ಬಂದಾಗಿನ ಸುಟ್ಟು, ಹಂಗಾಗಿ ಟಿ ವಿನೇ ಹಚ್ಚಿದ್ದಿಲ್ಲ. ಒಂಥರ ಕೆಟ್ಟ ಬ್ಯಾಸ್ರದಂಗೆ ಆಗಿತ್ತು ನನಗೆ. ಮತ್ತು ಇವಾಗ ಟಿ ವಿನ ಚಲೋ ಮಾಡ್ಯಾರ. ಎಷ್ಟು ಕೆಲಸ ಮಾಡಿದ್ರು ಟಿ ವಿ ಮುಂದೆ ಕುಂತ್ರ ಒಂಥರ ಇದನ್ನ ಬೇರೆ ಅನಿಸ್ತು ನನಗೆ. ಹಂಗಾಗಿ ಕುಂತಿದ್ದೆ ನೋಡ್ರಿ. ಓಯ್ ಶಿಡಿ ನೋಡ್ರಿ ಇಲ್ಲೆಲ್ಲ ತಳಗಿನ ಹಂಗೆ ಅದಾವ್ರಿ ಫ್ರೆಂಡ್ಸ.
ಬಟ್ಟೆ ಒಂದು ಮಡಿಚಿಟ್ಟಿನಿ. ಈ ಕಡೆ ಮೂಲೆ ಭಾಳ ಚೆಂದಾಗಿತ್ತು ನೋಡ್ರಿ. ಅಷ್ಟರೊಳಗನೆ ಮ್ಯಾಗೆಲ್ಲ ಸ್ವಲ್ಪ ಸೌಕೇಸಿಂದ ಅದೆಲ್ಲ ತೆಗಿಬೇಕು. ಬಟ್ಟೆ ಮಾತ್ರ ಸಿಕ್ಕಾಬಿಟ್ಟೆ ರೀ, ಹಂಗೆ ಬಟ್ಟೆ ಹಾಕಿರ್ತೀನಿ. ಮತ್ತು ಒಳಗೆ ಮಳೆ ಒಂದು ಐತಿ. ಹಂಗೆ ಮಂಕಿ ಹೆಂಗೆ ಮಾಡುತ್ತ, ಮಂಕಿ ಹೆಂಗೆ ಮಾಡುತ್ತ, ಹಿಂಗೆ ಹಿಂಗ. ಹಾಂ ಹಾಂ ಹಂಗೆ ಮಾಡುತ್ತಾನು. ಹೆಂಗೆ ಓದಿರ್ತದ, ಹೆಂಗೆ ಓದಿರ್ತ ಶ್ರೀ? ನಿನ್ನ ಮಂಕಿ ನಿನ್ನ ಹಿಡ್ಕೊಂಡೋಲ್ಲ, ತಮ್ಮನ ಹಿಡ್ಕೊಂಡೋಲ್ಲ, ಮುಕ್ಕೊಂದನಾ? ಯಾರು ಹಿಡ್ಕೊಂಡು ಹೋಗ್ಬೇಕು ಮಂಕಿ? ಒಮ್ಮನ್ ಬ್ಯಾಡನು, ಪಪ್ಪನ ಹಿಡ್ಕೊಂಡೋಲ್ಲ. ಕರೀಲ ಮಂಕಿನ ಹಿಡ್ಕೊಂಡ್ ಬ್ಯಾಡ. ಮತ್ತೆ ಯಾರು ಹಿಡ್ಕೊಂಡು ಹೋಗ್ಬೇಕು? ಮಂಕಿ ಬಂತಂದ್ರ ಯಾರು ಹಿಡ್ಕೊಂಡು ಹೋಗ್ಬೇಕು? ಮಲ್ಲನ್ನ? ಮಲ್ಲು ಇಲ್ಲಿದ್ದಾನ? ಮಂಕಿ ಮಲ್ಲನ್ ಕರ್ಕೊಂಡ್ ಕರ್ಕೊಂಡು ಹೋಗ್ಲ ಬಂದಿತ್ತ ನೀಲ್ ಮಂಕಿ? ಎಲ್ಲಿ ಬಂದಿತ್ತು ಮಂಕಿ? ಅಲ್ಲ ಮಂಕಿ ಎಲ್ಲಿ ಬಂದಿತ್ತು? ಮಂಕಿ ಎಲ್ಲಿ ಬಂದಿತ್ತು? ಎಲ್ಲಿ ಡಕ್ಕೊತ್ತು? ಓ ಓ ಅಂತ. ಓ ಅಲ್ಲ, ಅಲ್ಲಿ ಕುಂತಿತ್ತ? ಎಲ್ಲಿ ಕುಂತಿತ್ತು ಮಂಕಿ? ಮಂಕಿ ಎಲ್ಲಿ ಕುಂತಿತ್ತು? ಹೌದು, ಮಂಕಿ ಎಲ್ಲಿ ಕುಂತಿತ್ತು? ಎಲ್ಲಿ ಕಾರ್ ಬರೇ? ನಿನ್ನ ಹೆಸರು ಏನು ಮತ್ತ? ಮಂಕಿ ಬರ್ಲಿ ಬಿಡು, ನಿನ್ನ ಹೆಸರು ಏನು? ಸಿದ್ದು. ಸರಿ ಬರ್ರಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ, ಬರ್ರಿ ಮತ್ತೆ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ನಿಮಗೆ ಅನ್ನಿಸ್ತಿರ್ಬೋದು, ಒಂದು ನಿಮಿಷ ತಡ್ರಿಪ್ಪ, ಫ್ಯಾನ್ ಚಾಲೂ ಮಾಡ್ತೀನಿ. ಒಂದೇ ಲೈಟ್ ಇಟ್ಟೆ ನೋಡ್ರಿ. ಮಮ್ಮಿ ಆ ಕಡೆ ಮಲ್ಕೊಂಡಾರ. ಹಾಯ್ ಫ್ರೆಂಡ್ಸ, ಬರ್ರಿ ಮತ್ತೆ ನಾನೀಗ ಲೋಗ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಟೈಮ 10:49 ಆಗಿತ್ತು. ಈ ಟೈಮ್ದಾಗ ಲೋಗ ಸ್ಟಾರ್ಟ್ ಮಾಡಿದ್ವಿ. ಟಿ ವಿ ಅದೆಲ್ಲ ಬಂದ್ ಮಾಡಿದ್ನಿ. ಅಲ್ಲಿ ನೋಡ್ರಿ ಮಮ್ಮಿ ಆ ಕಡೆ ಮಲ್ಕೊಂಡಾರ, ಮತ್ತು ಓಂಕಾರ ಶ್ರೀ ಅವರಷ್ಟು ಕೂಡ ಈ ಕಡೆ ಮಲ್ಕೊಂಡಾರ. ಹಂಗೆ ಬಂದ್ನಿಯಪ್ಪ ಅಂತಂದ್ರೆ ಸ್ವಲ್ಪ ಕರ್ಬೇವು ಅರಿಬೇಕಂತ ಇದ್ದೆ. ಕರ್ದು ಡಬ್ಬಿ ಒಳಗೆ ಹಾಕ್ತೀನಿ ರೀ. ಉಳಿದಿದ್ದು ಏನಾದ್ರೆ ಯಾಕೆ ಹೋಗ್ಬೇಕು ಹಬ್ಬ. ಈಗ ರಾತ್ರಿ ಒಳಗೆ ಲೋಗ ಸ್ಟಾರ್ಟ್ ಮಾಡಿದ್ದೆ. ನಿಮ್ಗೆ ಅನ್ನಿಸ್ತಿರ್ಬೇಕ್ರಿ ಫ್ರೆಂಡ್ಸ, ಇವರು ಇದು ಮಮ್ಮಿ ನಮ್ಮ ಮನೆಯವರು ಬಿಡೋದು ಅವ್ರು ಬರಕ್ಕೆ ಬಿಟ್ಟಿದ್ದ. ಯಾಕಂದ್ರೆ ಕೆಲಸನೇ ಅಷ್ಟು ನಿಮಗೆ ಕೆಲವೊಬ್ಬರಿಗೆ ಅನಿಸ್ಬೋದು ಏನಪ್ಪ ಇವ್ರ ಕೆಲಸ ಕೆಲಸ ಅಂತಾರ ಅಂತೇಳಿ ಅಂತಾರ ಅಂದ್ರು ಫ್ರೆಂಡ್ಸ. ಕೆಲಸನೇ ಅಷ್ಟೇ ಐತಿ ನಂದು. ಯಾಕಪ್ಪ ಅಂತಂದ್ರೆ ಯಾಕೂ ಅದ್ರೊಳಗೆ ಇನ್ನೂ ಕೆಲಸ ಐತಂದ್ರೆ ಫ್ರೆಂಡ್ಸ್ ಫುಲ್ ಕ್ಲಿಯರ್ ಆಗಿಲ್ಲ. ತೋರಿಸ್ತೀನಿ ನಾನು ಫ್ರಂಟ್ ಕ್ಯಾಮ್ರಾ ನಾನು ಮಾಡಿ ತೋರಿಸ್ತೀನಿ ಎಷ್ಟು ಇದು ಐತೆ ಅಂತಂದ್ರೆ. ನಾನು ನಮ್ಮ ಮನೆಯವ್ರಿಗೆ ಕೆಲವು ಸಿಫ್ಟ್ ಮಾಡಿ ಕೆಲವು ಟಾಕ ಬೈಯಾಕತ್ತಿ ನಮ್ಮ ಮಮ್ಮಿ ಬೈಯಾಕತ್ತ ಹೋಲ್ ಬಿಡು ಗಂಡ್ಮಕ್ಳು ಇರೋದೇ ಬೇರೆ ಹೆಣ್ಮಕ್ಳ ಮನೆ ಇರೋದೇ ಬೇರೆ. ಮತ್ತು ಅಷ್ಟೆಲ್ಲ ಕೆಲಸದಲ್ಲಿಂದ ಬಂದು ಸ್ವತಃ ಅಡುಗೆ ಮಾಡ್ಕೊಂಡು ನಮ್ಮನೆಯಲ್ಲಿ ಹೊರಗಡೆ ಊಟ ಮಾಡೋರೆಲ್ಲ ಏನಿಲ್ಲ. ಅಡುಗೆ ಮಾಡ್ಕೊಂಡು ಉಣ್ಣೋರವರು ಇಷ್ಟೆಲ್ಲ ಮಾಡೋಣ ಇರಲಿ ಬಿಡು ಯಾಕೆ ಮಾಡ್ತೀನಿ ಅಂತೇಳಿ ಇಲ್ಲ ಎರಡು ನಿಮಿಷ ಅನ್ಕೊಂಡು ಬರ್ತಿದ್ರು. ಮಮ್ಮಿ ಹೇಳಿ ನಾವು ಮುಂಚೆ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋ ಬಂದಾಗ ಅವ್ರ ಜೊತೆಗೆ ಆಗಂಗಿಲ್ಲ ಅಂತ ಹೇಳ್ತೀವಿ. ಈಗ ಅವ್ರು ಡ್ಯೂಟಿಗೆ ಹೋಗ್ಬಿಡ್ತಾರೆ, ಅವ್ರ ಮಮ್ಮಿ ಕರ್ಕೋತಾರೆ ಹುಡುಗರನ್ನ ಪರವಾಗಿಲ್ರಿ. ಮತ್ತು ಮಮ್ಮಿ ಏನು ಕೆಲಸ ಮಾಡೋಕೆ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಸಜ್ಜ ಜವಾರಿ ಮಾಡ ಪಾಡ ಇದು ಅಂದ್ರೆ ಹೆಂಗಾರ ಮನುಷ್ಯ ಅಡ್ಜಸ್ಟ್ ಮಾಡಿ ಸಾಮಾನು ಇಟ್ಬಿಡುತ್ತೆ. ಇದು ಆ ಥರ ಏನೂ ಇಲ್ಲ, ಎಲ್ಲನೂ ನಾವು ಒಂಥರ ಅಡ್ಜಸ್ಟ್ ಮಾಡಿ ಅದು ನನಗೆ ಈಗ ರುಡಿ ಬಿದ್ದೈತಿ ಬ ಅಂತ ಬೇರೆದಾರೆ ಯಾರಿಗೆ ಆಗಂಗಿಲ್ಲ. ಅದು ಸೃಷ್ಟಿಯಾಗಿದ್ರೆ ಬಾಂಡೆ ತಿಕ್ಕೋದು ಹೆಂಗಾರ ಮಾಡ್ತಿದ್ದು. ಯಾರು ಬಂದಿದ್ರು ಹುಡುಗರು ಕರ್ಕೊಳಕ್ಕೆ ಒಬ್ರು ಬೇಕು, ಒಬ್ಬರಷ್ಟೇ ಕೆಲಸ ಮಾಡೋದಕ್ಕಿದ್ರೆ ಅದಕ್ಕಂತ
ಎತ್ತಿಸಿ ಮಮ್ಮಿನ ಹೇಳ್ಕೊಡ್ತೀನಿ, ಏನಿದ್ರು ಮಮ್ಮಿ ನಿನ್ನಿಂದ ಇದು ಮಾಡೋಕ್ಕಾಗಲ್ಲ, ನೀನು ಊರು ಕರ್ಕೊಂಡು ಕುಂತಿದ್ದೆ ಹೆಚ್ಚವ ನೀನು ಅಂತೇಳಿ ನಮ್ಮ ಮಮ್ಮಿ ಅವ ನೀನು ಎಷ್ಟು ಹೈರಾಣ ಆಗ್ತಿರ್ತೀವ, ಕೆಲಸನ ಜಾಸ್ತಿ ಇತ್ತು, ಏನು ಮಾಡಬೇಕು ನಾನು ಮಾಡೋಕ್ಕಾಗಲ್ಲ ಅಂತಿರ್ತಾಳೆ. ಆಗಂಗಿಲ್ಲ ರೀ, ಸಟ್ ಆಗಂಗಿಲ್ಲ, ಅದು ನಾವು ಮಾಡೋದೇ ಬೇರೆ ಅವ್ರು ಮಾಡೋದೇ ಬೇರೆ, ಇವೆಲ್ಲ ಸಾಟ ಇದು ಮಾಡಿಕೊಂಡು ಎಲ್ಲ ಮಾಡೋದು. ಇದಿಷ್ಟು ನೋಡಿರಿ, ಇಲ್ಲೆಲ್ಲ ಹಿಂಗೆ ಆಗಿಕೊಂಡು ಇದೆಲ್ಲ ನಾನು ನೋಡಿದ್ವಿ, ನಾವು ಪೇಪರ್ ಹೆಂಗೆ ಸುತ್ತಿದ್ವಿ ಅಂತ ಹೇಳ್ತೀವಿ, ಅದು ಕೂಡ ಎಲ್ಲ ಹೊರಗುಟ್ಟೆ ತಬ್ಬೇಕು ಬರ್ತಾವಲ್ರಿ, ಬೇಕು ಬರ್ತವೆ ಅವೆಲ್ಲ ಹೊರಗುಟ್ಟು ಎಲ್ಲ ಮಾಡ್ತೀವಿ. ಚಂದ ಪೇಪರ್ ಹಾಕಿದ್ರೆ ಚಂದ ಅನ್ಸುತ್ತೆ ರೀ, ಇರ್ಲಿಕ್ಕಂದ್ರೆ ನೋಡಿರಿ ಎಲ್ಲ ಜೀಡಿ ಗೂಳ ಅಂತ ಪೇಪರ್ ಎಲ್ಲ ಹರಿದೈತಿ. ಬರ್ತಾ ಬರ್ತಾ ಮಾಡ್ತೀನಿ ಅವೆಲ್ಲ, ಈಗ ಮಾಡ್ಕೊಟ್ಟು ಕುಂದಿರ್ದಾಗಲ್ಲ. ನಾನು ಮೇನ ಮನೆಗೆ ಸ್ವಲ್ಪ ಎಲ್ಲ ಕ್ಲೀನ್ ಆಗಬೇಕಾಗಿತ್ತು, ಆಗೈತಿ. ಇನ್ನೊಂದು ಏನಂದ್ರೆ ನಮ್ಮ ಮನೆಯವರು ಈ ಸಪ್ತಮಿ ಜಾತ್ರೆಯೊಳಗೆ ಅದ್ರ ದಿನ ಏನಾದ್ರು ತೊಗೊಂಡಾರ, ಮತ್ತು ಇಷ್ಟು ಸಲ ಏನು ಬಂದಾರೀ ನಮ್ಮ ಮನೆಯವರು ನನ್ನ ಡಿಲೆವರಿಗೆ ಇರ್ಬೋದು, ಕರೆಂಟ್ ಟೈಮ್ದಾಗ ಡಿಲೆವರಿಗೆ ಹೆಸರಿಡಕ್ಕೆ, ಮತ್ತು 3 ತಿಂಗಳದಾಗ ವಾಪಸ್ ಕರ್ಕೊಂಬಂದ್ರಲ್ಲ ಅವಾಗ, ಅದು 3 ತಿಂಗಳಾದಮೇಲೆ ಮತ್ತು ಇವಾಗ ಬಂದಿದ್ದು ನೋಡ್ಬೇಕು. ಅದಾದ್ಮೇಲೆ ಜಾತ್ರೆಗೂ ಏನೋ ನಡ್ಬಾರ್ದು ಒಂದು ಟೈಮ್ದಾಗ ಬಂದಿದ್ರು, ಅದ್ರ ನೆಕ್ಸ್ಟ್ ಮತ್ತು ರಾಗಿಕಂದು ಪಾಪನ ಹೆಸರಿಡಕ್ಕೆ, ಹೆಸರಿಡಕ್ಕಾದಮೇಲೆ ಮತ್ತು ಜೌಳ ಹಿಂಗೆಲ್ಲ ಭಾಳ ಟೈಮ್ ಬಂದಾಗ ನಮ್ಮ ಅತ್ತೆಯವ್ರು ಏನೇನು ಕಟ್ಟು ಕಳಿಸಿರ್ತಾರಲ್ರಿ ಅವನ್ನೆಲ್ಲನೂ ತೊಗೊಂಬಂದು ಬೇಳೆ ತೋರಿಸ್ತೀನಿ ನಾನು ನಿಮಗೆ ನಾಳೆ ಹೆಂಗೆ ಅಂತ ಹೇಳ್ತೀವಿ. ಅದನ್ನು ಕೂಡ ಆದರೆ ಅವೆಲ್ಲ ರೊಟ್ಟಿ ರೊಟ್ಟಿ ಅದೆಲ್ಲ ಕಳಿಸಿರ್ತಾರೆ ನೋಡಿರಿ, ಅವೆಲ್ಲ ರೊಟ್ಟಿ ಬಾಕ್ಸ್ ಇರ್ಬೋದು ಪ್ರತಿಯೊಂದೂ ಹಿಂಗೆ ಇಟ್ಟಿದ್ರು ಅವ್ರ ಮನೆ ತುಂಬಾ. ಈ ಜಾತ್ರೆ ಒಳಗೆ ತಮಗೆ ಬೇಕಂದು ಬೂಟ್ ಶರ್ಟ್ ಏನು ತೊಗೊಂಬಂದಾರೆ ಎಲ್ಲ ಹಾಳಿದ್ರು ಪ್ರತಿಯೊಂದನ್ನು ಒಗದು ಬಿಟ್ಟಾರೆ ರೀ. ಕಾಟ ಹುಡುಕ ಪೂರ್ತಿಯಾಗಿ ಸಿಕ್ಕಾಕೊಂಡಂಗೆ ಆಗಿರ್ತಾವೆ, ಅವರು ತೆಗಿಯಕ್ಕೆ ಆಗ್ಬೋದು ಏನೋ ಆಗ್ಬೋದು. ಮತ್ತು ಯಾರೋ ಒಬ್ಬರು ಕಾಯಿ ಕೊಟ್ಟಾರ, ಒಣ ಕಾಯಿ ಗಿಟ್ಟ ಇರ್ತಾವಲ್ಲ ರೀ, ಅವರು ಅವ್ರ ಫ್ರೆಂಡ್ ಗೊತ್ತಿದ್ದವ್ರು ಒಟ್ಟ ಕಂಪ್ನಿಯವ್ರು ಕೊಟ್ಟಾರ ಅದ್ರೊಳಗೆ. ಅಂದ್ರೆ ಗಿಟ್ಟಿಗ ಅಂದ್ರೆ ಎಣ್ಣೆ ಕೊಬ್ಬರಿ ಎಣ್ಣೆ ಏನು ಬರ್ತೈತೆ ನೋಡಿರಿ ಅವನಂತೇಳಿ ಅಂತ ಕೊಟ್ಟಾರ. ಅದ್ರೊಳಗೆ ಎಷ್ಟು ಚಲೋ ಬಂದವೋ ಎಷ್ಟು ಬುಳಸದವೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಒಂದು ಒಡೆದು ನೋಡಿದ್ಲು ಕಾಯಿ ಫುಲ್ ಬುಳಸಂದ್ರೆ ಬುಳಸ್ ಬಂದಿತ್ತು ಅದು. ಮತ್ತು ಅದನ್ನೇನು ಇದು ಮಾಡೋದಪ್ಪ ಅಂತೇಳಿ ಕೇಸಿ ಹಂಗೆ ಒಗದು ಬಿಡುತ್ತೆ. ಅಷ್ಟು ಒಡೆದು ನೋಡ್ಬೇಕು ಅವ್ರು ಕೊಟ್ಟು ಯಾವ ಕಾಲ ಆಗಿತ್ತು ಏನೋ ಗೊತ್ತಿಲ್ಲ. ನಮ್ಮ ಮನೆಯವರು ಇಲ್ಲಿ ಬಂದಾಗ ಹಾಕಿಸಿಲ್ಲ ಅದು ಬಂದಾಗ ಅಂತ ಅಂದ್ಕೊಂಡು ಹಂಗೆ ಇಟ್ಬಿಡ್ತಾರೆ. ಈ ಹವಾಕ ಏನು ತಡೆಯಂಗಿಲ್ಲ ರೀ ಅದ್ರೊಳಗೆ. ಮತ್ತು ಒಡೆದು ಇಟ್ಟಿದ್ರೆ ಏನಕ್ಕಿಂತ ಏನೋ ಗೊತ್ತಿಲ್ಲ ಹಂಗೆ ಇಟ್ಬಿಟ್ಟಾರ ಅವ್ರು. ಹೆಂಗೆ ಅವ್ರು ಹೆಂಗೆ ಕೊಟ್ಟಾರ ಇವರು ಹಂಗೆ ಕೊಟ್ಟಾರ. ಅದು ಚಿಪ್ ಇರುತ್ತೆ ನೋಡಿರಿ ತೆಂಗಿನಕಾಯಿ ಚಿಪ್ಪ, ಆ ಚಿಪ್ ದರ್ಶಿಲೆ ಇತ್ತಂದ್ರೆ ಕಾಯಿ ಕೆಡಂಗಿಲ್ಲ. ಆ ಚಿಪ್ಪ ಸುಲಿದ ಕೇಸಿ ಬರೀ ಅದ್ರ ಮೇಲೆ ಜುಬ್ರ ಇರ್ತಲ್ಲ ರೀ ಜುಬ್ರ, ಆ ಜುಬ್ರ ದರ್ಶಿಲೆ ಕಾಯಿ ತುಂಬ ಇದು ಕಾಯಿ ಕೊಟ್ಟರೆ ಏನಾಗಂಗಿಲ್ಲ. ಜುಬ್ರ ಎಲ್ಲ ತೆಗೆದು ಬರೀ ಚಿಪ್ಪ ಇರುತ್ತಲ್ಲ ರೀ, ಆ ಚಿಪ್ಪದ ಇತ್ತಂದ್ರೆ ಅವು ಶಿವನ ಕಣ್ಣು ಅಂತಾರಲ್ಲ ಮೂರು ಕಣ್ಣು ಅಂತೇಳಿ ಅವು ಇರ್ತಾವಲ್ಲ ರೀ ಹಿಂಗೆ 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 ಅವು ಅಲ್ಲಿ ಫಸ್ಟ್ ಬುಳಿಸ್ ಬಂದು ಅಲ್ಲಿ ಅಲ್ಲಿಂದಲೇ ಕಾಯಿ ಕೆಡಕ್ಕೆ ಸ್ಟಾರ್ಟ್ ಆಗ್ತಾವೆ. ಹಂಗಾಗಿ ಒಂದು 5 ಕಾಯಿ ಕೆಟ್ಟಾವು, ಅದ್ರಾಗ ಎಷ್ಟು ಚಲೋ ಬರ್ತಾವೆ ಎಷ್ಟು ಸುಮಾರು ಬರ್ತಾವೆ ಗೊತ್ತಿಲ್ಲ. ಒಂದು ಎಷ್ಟಂದ್ರೆ ಒಂದು 50 ಕಾಯಿ ಇರ್ಬೋದು ಅಂತ ಅನ್ಕೋತೀನಿ. ಅದರೊಳಗೆ ಒಂದು 5 ಕಾಯಿ ನಾವೇ ಇವತ್ತು ಇದು ಮಾಡಿದ್ವಿ. ಅದು ಥರ್ಮಾಕೋಲಿಂದ ಇದು ಫ್ರಿಜ್ ತೊಗೊಂಬಂದಾರ, ಇದ್ದಿದ್ದು ಪ್ರತಿಯೊಂದೂ ಒಂಥರ ಎಲ್ಲ ಇದು ಅನ್ನಂಗೆ ಆಗ್ಬಿಟ್ಟವ್ರಿ. ಇವು ಏನು ತಿಕ್ಕಿಲ್ಲ ನಾನು ಉಳ್ಳಾಗಡ್ಡಿ ಇವೆಲ್ಲ ಬರೀ ಒರೆಸ್ಕೊಂಡಿದ್ದೀನಿ ಇಟ್ಟಿನಿ ಅಷ್ಟೇ. ಕರೆ ಇಲ್ಲಿ ಒಟ್ಟು ಎಲ್ಲಿ ಬರುತ್ತೆ ಕಾಲಾಗ ಸಿಗ್ಲಾರ್ದಂಗೆ ಲಗೇಜ್ ಎತ್ತಿಟ್ಬಿಟ್ಟಿನಿ. ಉಳಿದಿದ್ದಂತೂ ಏನು ಮಾಡೋಕ್ಕೂ ಇಲ್ಲ. ಯಾಕಂತಂದ್ರೆ ನಮ್ಮ ಮಮ್ಮಿ ಹೇಳಿದ್ದು ನೀನು ಮಾಡಿ ಎಲ್ಲ ಸಾಕು ಮತ್ತು ಕಂಟಿನ್ಯೂ ಮಾಡೋಕ್ಕಂದ್ರೆ ಮತ್ತೆ ಹಂಗೆ ಆಗ್ತದೆ ಹುಡುಗರಿದ್ದು ಬನ್ನಿ ಇವ್ರಿಗಿನ್ನು ಸುಟ್ಟಿ ಕೊಡಲಿ. ರವಿವಾರದ ಸುಟ್ಟಿ ಇದ್ದಾಗ ಕೇಳಕತ್ತಿ ಸುಮ್ಮನೆ ಯಾವ ಬೇಕು ಯಾವ ಬೇಡ ಇವೆಲ್ಲ ಬೇಕನ ಅಂತೇಳಿ ಬಯಕಟ್ಬಿಟ್ಟಿದ್ರು. ನಾನು ಇವೆಲ್ಲ ಥರ್ಮೋಕೂಲ್ ಅವ್ರಿಗೂ ಬೇಕು, ನಾವೇನು ಎರಡು ಮರಿ ಆಗ್ತಾವನ್ನು ಇಡಬೇಕು ಯಾಕೆ ಹಂಗೆ ಹಿಂಗಂತೆ. ಸುಟ್ಟಿ ಇದ್ದಾಗ ಕೊತ್ಕೊಂಡು ಯಾವ ಬೇಕು ಯಾವ ಬೇಡ ವಿಚಾರ ಮಾಡಿ ಎಲ್ಲ ಹೊರಗೆ ಕಾಣಿಸಕತ್ತೀರಿ ಅಂತೇಳಿ ಮಮ್ಮಿ ಅಂದ್ರೆ ಆಯ್ ಸರಿ ಅಂದ್ಕೊಂಡು ಕೇಸಿ ಮತ್ತು ಇದನ್ನು ಮಾಡಿದ್ದೆ. ಅವ್ನ ಮ್ಯಾಗ್ನೂ ರಟ್ಟಿಂಗ್ ಬಾಕ್ಸ್ದವ್ರಿ ಫ್ರೆಂಡ್ಸ್, ಅದ್ರೊಳಗೆ ಏನದವು ಎಂತ ಗೊತ್ತಿಲ್ಲ. ಒಟ್ಟ ನಮ್ಮ ಮನೆಯವ್ರು ಏನು ಸಿಗುತ್ತಲ್ಲ ತೊಗೊಂಬಂದು ಒಟ್ಟ ಉಪಯೋಗ ಐತಪ್ಪ ಇದು ಅಂತೇಳಿ ಅನಿಸಿತ್ತಂದ್ರೆ ಇಟ್ಬಿಡ್ತಾರ. ಊರ ಕಡೆ ಹಳ್ಳಿ ಹೊತ್ತವಂದಾಗ ನಡೀತೈತಿ, ಇಲ್ಲಿ ಸಿಟಿ ಒಳಗೆ ಅವ್ನು ಎಲ್ಲಿ ಇಡಬೇಕು, ಇಂಥ ಸಿಟಿ ಒಳಗೆ ನಮ್ಗೆ ಅವಶ್ಯಕತೆ ಏನೈತದು. ಈ ಥರ ನಾನು ಅವ್ರಿಗೆ ಭಯಕತ್ತಿಂದ ಮಮ್ಮಿ ಹಂಗೆ ಹೇಳಿಂದ ನಾನು ಜಾಸ್ತಿ ತಲೆ ಕಡಿಸ್ಕೊಳ್ಕೊಳ್ಳಿಲ್ಲ. ಒಂದಿನ ನಾನು ಬರ್ತಾನ ಇರುತ್ತೇನ ಇವ್ರು ಯಾಕಂದ್ರೆ ನಿಮ್ಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅವ್ರು ಇದ್ದಾಗ ಇದು ಬೇಕೋ ಬೇಡ ಅಂತ ವಿಚಾರ ಮಾಡಿ ಇಬ್ಬರು ಕುಟ್ಕೊಂಡು ಹೊರಗಡೆ ಹೋಗೋದಿಲ್ಲಪ್ಪ ಅಂತಂದ್ರೆ ಯಾವುದೇ ಟೆನ್ಷನ್ ಇರೋಂಗಿಲ್ಲ. ಹಂಗಂತೇಳಿ ಮತ್ತು ಸುಮ್ಮನೆ ಕುಂತೀವಿ. ಇದು ವಿಡಿಯೋದೊಳಗೆ ಅವರಿಬ್ರು ಯಾಕೆ ಬರಲ್ಲಾಗ್ಯಾರಪ್ಪ ಅಂತಂದ್ರೆ ಮಮ್ಮಿನೂ ಹೈರಾಣ ಆಗಿರ್ತಾಳೆ ರೀ. ಅವರು ಅವ್ರದ್ದು ಅವ್ರ ಹುಡುಗ ಜೊತೆಗೆ ನನಗೆ ಸ್ತ್ರೀಗೆ ಒಂದು ಟೈಮ್ ಮುಗಿಸೋದು, ಅವ್ರಿಗೊಂದು ಟೈಮ್ ಮುಗಿಸೋದು, ಅವ್ರಿಗೊಂಥರ ಮಾಡೋದು, ಇವ್ರಿಗೊಂಥರ ಮಾಡೋದು, ಕೆಲಸ ಮಾಡೋದು, ಮತ್ತು ಅದರೊಳಗೆ ಅಡುಗೆ ಕೆಲಸ ಮಾಡೋದು, ಬಟ್ಟೆ ತೊಳೆಯೋದು,
ಬಟ್ಟೆ ಅಂತೂ ಒಂದು ಬ್ಯಾಗ್ ಪೂರ ಅದಾವ್ರಿ. ದಿನ ಎರಡು ಟಿ ಶರ್ಟ್ ತೊಗೊಳತ್ತೀವಿ ನಮ್ಮ ಮನೆಯವ್ರದ್ದು, ಶರ್ಟ್ ಆಗಿರ್ಬೋದು ಟಿ ಶರ್ಟ್ ಆಗಿರ್ಬೋದು. ಒಂದು ದಿನ ಒಗದ್ರೆ ಒಣಗಕ್ಕೆ ಜಾಗ ಇಲ್ಲ ಇಲ್ಲಿ. ಹಾಗಾಗಿ ಯಾಕಂದ್ರೆ ಮಳೆಗಾಲನೂ ಐತಿ, ಹೊರಗಡೆ ಒಣಗಿ ಒಂದಿನ ಬಿಡ್ತೀನಪ್ಪ ಅನ್ನೋದೂ ಇಲ್ಲ. ಎರಡೆರಡು ಆದಾಗ ತೊಳೆದ್ರ ತಂದೆಗೆ ಸಿಕ್ತೀವಿ. ಹಂಗಾಗಿ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಸಿಗೋವಲ್ದು. ನಿಜ ಹೇಳ್ಬೇಕಂತಂದ್ರೆ ಮಾಡೋದ್ರೆ ದೂರ ಹೋಯ್ತು, ಮಾಡೋಕ್ಕೆ ಟೈಮ್ ಸಿಗೋವಲ್ದು. ಏನಾದರೂ ವೀಡಿಯೋ ಹಿಡ್ಕೊಂಡು ನಿಂತಿದ್ದಪ್ಪ ಸ್ಟಾರ್ಟ್ ಮಾಡ್ಬೇಕು ಅನ್ನೋಷ್ಟಿಗೆ ಇಲ್ಲ. ಅವ್ಯ ಒಂದು ಇಬ್ಬರದಾಗ ಒಬ್ಬರದ್ದು ಏನಾರು ಒಂಕಾರಾಗ ಅದೇನೋ ನೀರು ಹತ್ತಿ ಏನೋ ಆಗಿ ಅವ್ರೊಂಚೂರು ಶಿ ಅದು ತಿನ್ನಕತ್ತಿದ್ದ ಮತ್ತೆ ಸ್ವಲ್ಪ ದವಾಖಾನಿ ಹೋಗಿ ಬರ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಮಮ್ಮಿ ನೋಡಿ ಒಂದು ಎರಡು ದಿನ ಮನ್ಯಾಗ ಅಂತಂದ್ರೆ ನಾನಂದೆ ಬ್ಯಾಡ, ನೀನು ಬಂದಿದ್ದಿ ಎಲ್ಲಾರ ಹೋಗ್ಬೇಕಂತ ಅನ್ಕೊಂಡಿರ್ತೀವಿ. ಮತ್ತು ಇವಾಗ ಮತ್ತೆ ಕುಂದ್ರಕತ್ತದೆಲ್ಲ ಕೆಂಪಾದಂಗೆ ಆಗಿಬಿಟ್ಟಿರ್ತಿ. ದವಾಖಾನೆ ಹೋಗಿ ಮೊದಲು ತೋರಿಸ್ಕೊಂಬರ್ತೀವಿ ನಮ್ಮ ಮಮ್ಮಿ ಮನ್ಯಾಗ ಕುಂದ್ರ ಬ್ಯಾಡ ಅನ್ಕೊಂಡು ಮತ್ತೆ ಹೋಗಿ ಬಂದಿದ್ದೇವೆ. ಹೋಗಿ ಬಂದು ಸಿಕ್ಕಿ ಕುಂತಿದ್ವಿ. ಮತ್ತು ರಚಿತಾ ಬಜ್ಜಿ ಚಹಾ ಮಾಡೋದೆಲ್ಲ ಮಾಡ್ಕೊಂಡು ಬಾ ಅಂತ ಕರೆದೆಲ್ಲ ಹೋದ್ವಿ. ಅಲ್ಲೆಲ್ಲ ತಿಂದ್ವಿ ಬಂದ್ವಿ. ಮಮ್ಮಿ ನಂಗೆ ಫುಲ್ಲು ಹೊಟ್ಟೆ ತುಂಬೇಕವ ನಾನೇನು ಮಾಡಂಗಿಲ್ಲ ಅಂತಂದು ಅದಷ್ಟೇ ಅನ್ನ ಮಾಡಿ ಊಟ ಮಾಡಿ ಮಾಡ್ಕೊಂಡು ಅವ್ರಿಗೆ ಸಿಕ್ಕಾಪಟ್ಟೆ ನಿದ್ದೈತಿ. ನಮ್ಮ ಮಮ್ಮಿ ಯಾವ ವಿಡಿಯೋ ಮಾಡ್ತೀವ ಮತ್ತು ನಾಳೆಗೆ ಇದು ಮಾಡಕತ್ತಿ ಮುಕ್ಕೊಂಡ್ಬಿಡು ಅಂತಂದು ಹಿಂಗಾಗಿನೇ ಬಂದು ಇವತ್ತಿಗೆ ನಾಲ್ಕು ದಿನ ಆತು ಮಮ್ಮಿ ಏನು ವಿಡಿಯೋನೇ ಮಾಡಿಲ್ಲ ನಾನು. ಹಿಂಗಾದ್ರೆ ನೀ ಇದ್ದಾಗ ನಾನು ವಿಡಿಯೋ ಮತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆದರೆ ಮೂರ್ನಾಲ್ಕು ದಿನ ನನಗೆ ಗ್ಯಾಪ್ ಆಗಿಬಿಡ್ತಾವ ವಿಡಿಯೋ ಇದ್ದುವಪ್ಪ ಮೊಬೈಲ್ದಾಗ ಅಂತಂದ್ರೆ ನಾನು ಯಾವಾಗಾದರೂ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಬರ್ತೈತಿ, ಈ ಟೈಮ್ ಸಿಗೋಂಗಿಲ್ಲ. ಮತ್ತು ಮುಂದಿನ ನಾನು ಡೈಲಿ ರೂಟೀನ್ ಇದ್ದೇ ಇರೋ ತಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ ರೀ. ಇಷ್ಟೊತ್ತಿಂದ ನಾನು ಮಾತಾಡಿದ್ವಿ, ಈ ಕರ್ಬೇವು ತುಂಬಿದ್ವಿ. ಈಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಏನು ಕೆಲಸ ಮಾಡಿನಿ ಅಂತ ಹೇಳಿ ತೋರಿಸ್ತೀನಿ, ತೋರಿಸ್ಕೊತೇನೆ. ಮತ್ತು ವಿಡಿಯೋನ ಎಂಡ್ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ. ಬನ್ನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ, ಬಾಂಡೆ ತಿಕ್ಕಿದ್ನಿ. ಬಾಂಡೆ ತಿಕ್ಕಿ ಗ್ಯಾಸ್ ಕಟ್ಟಿ ನೋಡ್ರಿ ನಮ್ಮ ಮನೆಯವ್ರು ಹೆಂಗೆ ಮಾಡ್ಯಾರ. ತಂತಿ ಹಚ್ಚಿ ತಿಕ್ಕಿದ್ನಿ ಅಂದರೂ ಕೂಡ ಅದು ಸ್ವಚ್ಛ ಆಗಲಿಲ್ಲ. ಅದಕ್ಕಾಗಿ ಮತ್ತೆ ಬರ್ತಾ ಬರ್ತಾ ಮಾಡಿದ್ರೆ ಅದು ಬಿಡು ಅಂದ್ಕೊಂಡು ಬಿಟ್ಟೆ ನಾನು. ಇದು ಮಮ್ಮಿ ತುಪ್ಪ ಕಾಸಿದ್ಲಲ್ಲ, ಈ ಸದ್ಯಕ್ಕೆ ಇದು ಸ್ವಚ್ಛ ಆಗಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಚಮಚದಲ್ಲಿ ಕೆಬರಿ ನೀರಾಕಿ ಇಟ್ಟಿನಿ. ಮತ್ತು ನಾಳೆ ನೋಡಿದ್ರೆ ತಂದ್ಕೊಂಡು ಇಲ್ಲಿ ನೋಡ್ರಿ ಇಸ್ಸು ಬಾಂಡೆ ಇದ್ದು ಬಾಂಡೆ ತಿಕ್ಕಿದೆ. ಡಬ್ಬಕ್ಕೆಬೇಕಪ್ಪ ಅಂದ್ಕೊಂಡೆ, ಇರ್ಲಿ ಬಿಡಕಡೆ ಸುಮ್ಮ ಬಿಟ್ಟಿನಿ ನೋಡ್ರಿಪ್ಪ. ಇದು ಪಡೆದೆ ಸರಿಸಿದ್ರೆ ಆಗುತ್ತಾ ಹೋಗಿ ಅದೆಲ್ಲ ಹೊರಗೋಗುತ್ತಂತೆ ಮತ್ತು ಬಿಟ್ಟೀನಿ. ಈಗ ಇಷ್ಟು ಕೆಲಸ ಮಾಡಿ ನೋಡ್ರಿ, ನಿಮ್ಗೆ ಅದೇ ಹೇಳಕತ್ತಿದ್ನಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಾಗ್ಬಿಟ್ಟೈತಿ, ಇದು ಜಿಡ್ಡಾಗ್ಬಿಟ್ಟೈತಿ ರೀ. ಇದೆಲ್ಲ ಕೆಬ್ರಿದ್ರೂ ಬರೋಲ್ಲ, ತಂತಿ ತೊಗೊಂಡು ತಿಕ್ಕಿದ್ರೂ ಬರೋಲ್ಲ, ಹಂಗಾಗ್ಬಿಟ್ಟೈತಿ ಇದೆಲ್ಲ. ಗರಿ ಒಂಥರ ಇದು ಹೋದಂಗೆ ಆಗ್ಬಿಟ್ಟೈತಿ. ಇವೆಲ್ಲ ಕ್ಲೀನ್ ಆಗಿಲ್ಲ, ಇನ್ನು ಬರಬಾರ್ದ ಮಾಡಿದ್ರೆ ತಂದ್ಕೊಂಡು ಸುಮ್ಮನೆ ಬಿಟ್ಬಿಟ್ಟಿನಿ ನೋಡ್ರಿ. ಇಲ್ಲೆಲ್ಲ ನೀರು ಬಿದ್ದಿರ್ತಾವಲ್ಲ ಫಿಲ್ಟರ್ ನೀರು, ಹಂಗಾಗಿ ಇದು ಒಂದೇ ಮೂಲೆಗೈತ್ರಿ, ಇದು ಆಗಿಲ್ಲ. ಈಗ ಇವೆಲ್ಲ ಹಿಂಗಾಗ್ಯಾವ ನೋಡ್ರಿ. ಈಗ ಅಲ್ಲೆಲ್ಲ ಒಳಗೆ ಆ ಥರ ಹೊಲಸು ಅಂದ್ರೆ ಹೊಲಸಾಗ್ಬಿಟ್ಟೈತಿ. ಅವು ಬೆಕ್ಕು ಬಂದು ಕೆಸಿ ಸೂ ಮಾಡಿ ಮನೆಯಾಗಿದ್ದರೆ ಬೇರೆ ಆಗ್ತೈತಿ. ನಾವು ಮನೆ ಅವ್ರ ಮನೆಗೆ ಇರ್ಲಾರ್ದವ್ರು ಅವು ಬೆಕ್ಕು ಬಂದು ಈ ಥರ ಹವ ಮಾಡಿ ಕೈ ಬಿಟ್ಬಿಟ್ಟವ್ರಿ ಫ್ರೆಂಡ್ಸ. ಹಂಗಾಗಿ ಬರ್ಬರ್ತ ಮಾಡಿದ್ರೆ ತಂದ್ಕೊಂಡು ಕೈ ಬಿಟ್ಟಿನಿ. ದಯವಿಟ್ಟು ಏನು ಹೇಳಿದ್ ಹೇಳ್ತಾರಪ್ಪ ಅಂತ ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಮತ್ತು ನೆಕ್ಸ್ಟ್ ಲೋಕದಾಗ ಶಿವರು ಅಂತ ಇವತ್ತಿನ ಲೋಕಿಗೆ ಬಾಯ್ ಹೇಳ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ಬಾಯ್.